ಸಿನಿಮಾ ನೋಡಿದವರೆಲ್ಲ ಪೈಸಾ ವಸೂಲ್ ಅಂತಾನೆ ಹೇಳ್ತಿದ್ದಾರೆ. ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುವಂತ ಚಿತ್ರ ಇದಾಗಿದೆ. ಸೊ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ರೆ ಸ್ಯಾಂಡಲ್ವುಡ್ ನಗರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಒಳ್ಳೆ ಸಿನಿಮಾವನ್ನ ನೋಡ್ಕೊ ಬಂದೆ. ಹೌದು, ಇಂದು ಫೆಬ್ರವರಿ 7ನೇ ತಾರೀಕು ರಾಜ್ಯಾದ್ಯಂತ ಒಂದು ಚಿತ್ರ ತೆರೆ ಕಂಡಿದೆ. ಅದುವೇ ಮತ್ತೆ ಉದ್ಭವ ಎಂಬ ಚಿತ್ರ. ತುಂಬಾ ಎಂಟರ್ಟೈನ್ಮೆಂಟ್ ಆದಂತ ಚಿತ್ರ ಇದಾಗಿದೆ. ಪ್ರತಿಯೊಬ್ಬರು ಈ ಚಿತ್ರವನ್ನ ನೋಡ್ಲೇಬೇಕು. ಯಾಕೆಂದ್ರೆ ಇದರಲ್ಲಿ ಹೀರೋ ಆಗಿ ನಟಿಸಿರುವವರು ಪ್ರಮೋದ್ ಅಂತ. ಗೀತಾ ಬೆಂಗಲ್ ಸ್ಟೋರ್ ನೀವೆಲ್ಲರೂ ನೋಡೇ ಇರ್ತೀರಾ. ಅವರ ಮೊದಲ ಚಿತ್ರ ಇದು 2015ರಲ್ಲಿ ಬಿಡುಗಡೆ ಆಗಿತ್ತು. ಇವರ ಹಿಂದಿನ ಚಿತ್ರ ಯಾವುದು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೌದು, ಪ್ರೀಮಿಯರ್ ಪದ್ಮಿನಿ. ನವರಸ ನಾಯಕ ಜಗ್ಗೇಶ್ ಅವರ ಜೊತೆ ಪ್ರಮೋದ್ ಅವರು ನಟಿಸಿದ್ದಾರೆ. ಹೌದು ಸ್ನೇಹಿತರೆ, ಆ ಚಿತ್ರಕ್ಕಿಂತ ಹೆಚ್ಚು ಪರ್ಫಾರ್ಮೆನ್ಸ್ ಈ ಚಿತ್ರದಲ್ಲಿ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಪ್ರಮೋದ್ ಅವರು ಗಣೇಶ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಪ್ರಮೋದ್ ಅವರ ತಂದೆಯಾಗಿ ರಂಗಾಯಣ ರಘು ಅವರು ಕಾಣಿಸ್ಕೊಂಡಿದ್ದಾರೆ. ರಂಗಾಯಣ ರಘು ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಾಮಿಡಿ ತುಂಬಾ ಚೆನ್ನಾಗಿ ಬಂದಿದೆ ಅವ್ರದ್ದು. ಇನ್ನ ಹೀರೋಯಿನ್ ಪಾತ್ರದಲ್ಲಿ ಮಿಲನಾ ನಾಗರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಅವ್ರದ್ದು ಇನ್ನೊಂದು ಫಿಲಂ ಕೂಡ ರಿಲೀಸ್ ಆಗಿದೆ, ಲವ್ ಮಾಕ್ಟೈಲ್ ಅಂತ. ಡಾರ್ಲಿಂಗ್ ಮದರಂಗಿ ಕೃಷ್ಣ ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ. 2020ರಲ್ಲಿ ಅವರಿಗೆ ಒಳ್ಳೆ ಲಕ್ ಸಿಗ್ಲಿ ಅಂತಾನೆ ನಾವೆಲ್ಲರೂ ಶುಭವನ್ನ ಹಾರೈಸೋಣ. ಇನ್ನ ಈ ಚಿತ್ರವನ್ನ ನಿರ್ದೇಶನ ಮಾಡಿರುವವರು ಕೂಡ್ಲು ರಾಮಕೃಷ್ಣ ಅವರು. ತುಂಬಾ ಅದ್ಭುತವಾದ ನಿರ್ದೇಶನ ಅಂತಾನೆ ಹೇಳ್ಬೋದು. ಹಂಗೆ ಇದರಲ್ಲಿ ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ ಇದೆ. ಹಾಗೆ ಲಿರಿಕ್ಸ್ ಹಾಗೆ ಜಯಂತ್ ಕಾಕಿಣಿ ಅವರು ಇದಕ್ಕೆಲ್ಲ ಲಿರಿಕ್ಸ್ ಬರೆದಿದ್ದಾರೆ. ಇನ್ನು ಮುಖ್ಯವಾದ ವಿಷಯ ಏನಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಚಿತ್ರಕ್ಕೆ ಸಾಥ್ ನೀಡಿದ್ದಾರೆ. ಹೌದು, ಟ್ರೈಲರ್ ಬಿಡುಗಡೆ ಮಾಡೋಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಗಮಿಸಿದ್ದರು. ಪ್ರಮೋದ್ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ರು ಈ ಚಿತ್ರವನ್ನ ನೋಡ್ಲೇಬೇಕು ಸ್ನೇಹಿತರೆ. ಟ್ರೈಲರ್ ರಿಲೀಸ್ ಆದಾಗಲಿಂದ ಈ ಚಿತ್ರ ಭರವಸೆಯನ್ನು ಮೂಡಿಸಿತ್ತು. ಇಂದು ರಾಜ್ಯಾದ್ಯಂತ ಬಿಡುಗಡೆ ಆಗಿದ್ದು ಎಲ್ಲಾ ಕಡೆ ಒಳ್ಳೆ ಪ್ರದರ್ಶನ ಕಾಣ್ತಿದೆ ಅಂತಾನೆ ಹೇಳ್ಬೋದು. ಹೌದು, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಚಿತ್ರಕ್ಕೆ. ನೀವು ಈ ಚಿತ್ರವನ್ನ ಬುಕ್ ಮೈ ಶೋ ಆಪ್ ನಲ್ಲೂ ಕೂಡ ಬುಕ್ ಮಾಡ್ಕೊಂಡು ನೋಡಬಹುದು. ಹಾಗಾಗಿ ಪ್ರತಿಯೊಬ್ಬರು ಈ ಚಿತ್ರವನ್ನು ತಪ್ಪದೆ ಚಿತ್ರಮಂದಿರಕ್ಕೆ ಹೋಗಿ ನೋಡಿ.